ಹಾಯ್ ಎವ್ರಿವನ್, ಎಲ್ಲ ಎಸ್ ಎಸ್ ಎಲ್ ಸಿ ಅದೇ ರೀತಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲಿ ಮಾರ್ಗಸೂಚಿ ಕೂಡ ಪ್ರಕಟ ಮಾಡಿದ್ದಾರೆ. ಯಾರೆಲ್ಲ ವಿದ್ಯಾರ್ಥಿಗಳು ಈ ವರ್ಷ 2023 ಸಾಲಿನಲ್ಲಿ ಯಾರೆಲ್ಲ ಪಬ್ಲಿಕ್ ಪರೀಕ್ಷೆಗೆ ಹಾಜರಾಗ್ತಿದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಪ್ರಮುಖ ಸೂಚನೆ ನೋಡೋಣ ಬನ್ನಿ. ಇಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈ ಬಾರಿ ನಿಮಗೆ 3 ವಾರ್ಷಿಕ ಪರೀಕ್ಷೆ ಮಾಡ್ತೀವಿ ಅಂತ ಈ ಹಿಂದೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅದರ ನಿರ್ವಯ 2023 ಮತ್ತು 24 ಸಾಲಿನಿಂದ ಈ ನಿಯಮ ಜಾರಿಗೆ ಬರುವಂತೆ ನಿಮಗೆ ತೀರ್ಮಾನ ಮಾಡಿದ್ದಾರೆ. ಇಲ್ಲಿ ಮೊದಲೊಂದ್ಬಿಟ್ಟು ಯಾರು ವಾರ್ಷಿಕ 3ನೇ ಪರೀಕ್ಷೆ, ವರ್ಷದಲ್ಲಿ ನಿಮಗೆ 3 ಎಕ್ಸಾಮ್ ಆಗುತ್ತೆ, ಆ 3ನೇ ಪರೀಕ್ಷೆ ತಗೋ ವಿದ್ಯಾರ್ಥಿಗಳಿಗೆ ಇದು ಜ್ಞಾಪನ ಇರಲಿ. ಏನಂದರೆ ಮಾರ್ಗಸೂಚಿ ಕೊಟ್ಟಿದ್ದಾರೆ, ಯಾರೆಲ್ಲ ವಿದ್ಯಾರ್ಥಿಗಳು 3ನೇ ಪರೀಕ್ಷೆ ಹಾಜರಾಗ್ತಾರೆ ಅವರು ಶೇಕಡ 75% ಹಾಜರಾತಿ ಕಡ್ಡಾಯವಾಗಿರಬೇಕಾಗುತ್ತೆ. ಇನ್ ಕೇಸ್ 75% ಹಾಜರಾತಿ ಇಲ್ಲ ಅಂದರೆ ನೀವು ಪರೀಕ್ಷೆಯನ್ನು ತೆಗೆದುಕೊಳ್ಳೋದಾಗೋದಿಲ್ಲ. ಯಾರು ವಿದ್ಯಾರ್ಥಿಗಳು ಎಸ್ ಎಸ್ ಸಿ ಅದೇ ರೀತಿ ಪಿ ಯು ಸಿ ಪಬ್ಲಿಕ್ ಪರೀಕ್ಷೆ ಬರೀತಾರೆ ಅವರು ಶೇಕಡ 75% ಅಟೆಂಡೆನ್ಸ್ ಬಂದುಬಿಟ್ಟು ಕಂಪಲ್ಸರಿ ಆಗಿರುತ್ತೆ. ಇನ್ನು ಪ್ರಥಮ ಬಾರಿಗೆ ಪರೀಕ್ಷೆ ತೆಗೆದುಕೊಳ್ಳುವ ಹೊಸಬರು ಮತ್ತು ಖಾಸಗಿ ಅಭ್ಯರ್ಥಿಗಳು ಎಲ್ಲ ವಿಷಯಗಳಲ್ಲೂ ಪರೀಕ್ಷೆ 1 ಬರೆಯುವುದು ಕಡ್ಡಾಯವಾಗಿರುತ್ತೆ. ಮತ್ತೊಮ್ಮೆ ಹೇಳ್ತಿದ್ದೇನೆ ಕೇಳ್ಕೊಳ್ಳಿ, ಯಾರು ಹೊಸಬರು ಇದ್ದೀರಾ ಮೀನ್ಸ್ ಮೊದಲನೇ ಬಾರಿ ಯಾರು ಎಸ್ ಎಲ್ ಸಿ ಅದೇ ರೀತಿ ಪಿ ಯು ಸಿ ಪರೀಕ್ಷೆನ ಯಾರು ಮೊದಲನೇ ಬಾರಿ ಬರೀತಿದ್ದೀರಾ, ಮೀನ್ಸ್ ಫಸ್ಟ್ ಟೈಮ್ ಯಾರು ಎಸ್ ಎಲ್ ಸಿ ಪಿ ಯು ಸಿ ಪರೀಕ್ಷೆ ಬರೀತಿದ್ದೀರಾ, ಇನ್ ಕೇಸ್ ರೆಗ್ಯುಲರ್ ಆಗಿದ್ದರೆ ಅದೇ ರೀತಿ ಫ್ರೆಶರ್ ಆಗಿದ್ದರೂ ಪರವಾಗಿಲ್ಲ, ಅಥವಾ ಪ್ರೈವೇಟ್ ಪೇಪರ್ ಆಗಿದ್ದರೂ ಪರವಾಗಿಲ್ಲ, ಅಥವಾ ರಿಪೀಟೆಡ್ ಆದರೂ ಪರವಾಗಿಲ್ಲ, ಯಾರು ಮೊದಲನೇ ಬಾರಿ ಪರೀಕ್ಷೆ ಬರೀತಿದ್ದೀರಾ, ಫಸ್ಟ್ ಟೈಮ್ ಪರೀಕ್ಷೆ ಬರೀತಿದ್ದೀರಾ ಅಂಥ ವಿದ್ಯಾರ್ಥಿಗಳು ಪರೀಕ್ಷೆ ಒಂದನ್ನು ಬರೆಯಲೇಬೇಕು. ಇದು ಕಡ್ಡಾಯ ನಿಯಮ, ಪರೀಕ್ಷೆ 1 ಬರೆಯಲೇಬೇಕು. ನೀವು ಏಕಾಏಕಿ ನನಗೆ ಇಷ್ಟ ಇಲ್ಲ ಪರೀಕ್ಷೆ 1, 2 ಬೇಡ ನಾನು 3 ಅಟೆಂಡ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಲ್ಲ. ಪರೀಕ್ಷೆ 1 ಬಂದುಬಿಟ್ಟು ಯಾರು ಹೊಸಬರು ಇದ್ದೀರಾ ಅವರು ಕಡ್ಡಾಯವಾಗಿ ಬರಬೇಕಾಗುತ್ತೆ. ಪ್ರಥಮ ಬಾರಿ ಯಾರು ಫಸ್ಟ್ ಟೈಮ್ ಪರೀಕ್ಷೆ ಬರೀತೀರಾ ಅಂಥ ವಿದ್ಯಾರ್ಥಿಗಳು ಮತ್ತು ಖಾಸಗಿ ಅಭ್ಯರ್ಥಿಗಳು ಕೂಡ ಎಲ್ಲ ವಿಷಯಗಳನ್ನು ಕೂಡ ಪರೀಕ್ಷೆ 1 ಅಂದರೆ ಮೊದಲನೇ ಪರೀಕ್ಷೆಯಲ್ಲಿ ಬರೆಯಲೇಬೇಕಾಗುತ್ತೆ. ಪರೀಕ್ಷೆ 2 ಮತ್ತು 3 ಏನು ನೀವು ಆಚಾರಕ್ಕೆ ಅವಶ್ಯಕತೆ ಇಲ್ಲ. ಅಂದರೆ ಪರೀಕ್ಷೆ 1 ಬರೀದಿಲ್ಲ ನೀವು 2 ಮತ್ತು 3ನೇ ಪರೀಕ್ಷೆನ ನೀವು ಬರೆಯೋದಕ್ಕೆ ಅವೈಲಬಿಲಿಟಿ ಇಲ್ಲ. ಬೇಕಾದ್ರೆ ನೀವು ಪರೀಕ್ಷೆ 1 ಬರೆದು ನಂತರ ನೀವು ಪರೀಕ್ಷೆ 2 ಮತ್ತು 3 ಬರಿತೀವಿ ಅಂದರೆ ಬೇಕಾದರೆ ನೀವು ಬರಿಬೋದು ಅಂತ ಮಾಹಿತಿ ಕೊಟ್ಟಿದ್ದಾರೆ. ನಂತರ ಆಂತರಿಕ ಅಂಕ ಮೀನ್ಸ್ ಇಂಟರ್ನಲ್ ಅಂತ ಕರೀತಾರೆ, ಆಂತರಿಕ ಅಂಕಗಳು ಅಂದರೆ ಮೀನ್ಸ್ ನಿಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಅವರೇ ಇಂಟರ್ನಲ್ ಅಂಕಗಳು ಅಂತ ಕೊಡ್ತಾರೆ. ಅದರ ಬಗ್ಗೆ ತಂಡ ರಚನೆ ಮಾಡಿ ಅದರ ಬಗ್ಗೆ ಕೂಡ ನಿಯಮ ಮಾಡ್ತಾ ಇದ್ದಾರೆ. ನಿಮಗೆ ಜಿಲ್ಲಾವಾರು ನಿಮಗೆ ಯಾವ ರೀತಿ ಹಾಜರಾದ ವಿದ್ಯಾರ್ಥಿಗಳು ಮತ್ತು ಯಾವ ರೀತಿ ಎಷ್ಟು ಜನ ಆಬ್ಸೆಂಟ್ ಆಗಿದ್ದಾರೆ, ಎಷ್ಟು ಜನ ಆಬ್ಸೆಂಟ್ ಆಗಿಲ್ಲ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನೋಡ್ತಾ ಇದ್ದಾರೆ. ನಂತರ ಒಂದೇ ಬಾರಿ ನಿಮಗೆ ಶುಲ್ಕ ಪಾವತಿ ಮಾಡಬೇಕು ಅಂತ ಹೇಳಿದ್ದಾರೆ. ಮೀನ್ಸ್ ನಿಮಗೆ ಮಾಸ್ ಕಾರ್ಡ್ಗೆ ಈಗ 3 ಪರೀಕ್ಷೆ ಇರುತ್ತೆ, 3 ಬಾರಿ ವಿದ್ಯಾರ್ಥಿಗಳು ಬರೀತೀರಾ, ಆಗ ಶುಲ್ಕಗಳು ಕೂಡ 3 ಬಾರಿ ಕಟ್ಟೋಂಗಿಲ್ಲ. ಒಂದೇ ಬಾರಿ ನಿಮಗೆ ಮಾಸ್ ಕಾರ್ಡ್ ಶುಲ್ಕ ಇಲ್ಲಿ ಮೆನ್ಷನ್ ಮಾಡಿರೋದು ಮಾಸ್ ಕಾರ್ಡ್ ಶುಲ್ಕ ಒಂದೇ ಬಾರಿ ಅಂತ ಹೇಳಿದ್ದಾರೆ. ಬಹುಶಃ ಎಕ್ಸಾಮ್ ಫೀಸ್ನು ಕೂಡ 3 ಬರೆದ್ರೆ 3 ಕೂಡ ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಇಲ್ಲಿ ಮೇಜರಾಗಿ ನೋಡಿದ್ರೆ ಪರೀಕ್ಷೆ 3 ಬರೀಬೇಕಂದ್ರೆ 75% ಅಟೆಂಡೆನ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಪರೀಕ್ಷೆ 1, 2 ಇಲ್ವಾ ಅಂತ ಕೇಳಿದ್ರೆ ಅದಕ್ಕೂ ಕೂಡ ನಿಯಮಗಳನ್ನು ರೂಪ ಮಾಡಿರ್ತಾರೆ, ಅದ್ರ ಬಗ್ಗೆ ನಾವು ಹೇಳ್ತೀವಿ. ಇಲ್ಲಿ ಹೊಸ ವಿದ್ಯಾರ್ಥಿಗಳು ಯಾರು ಹೊಸಬರು ಇರ್ತಾರೆ, ಈ ವರ್ಷ ಹೊಸಬರು ಇರ್ತಾರೆ, ಅಥವಾ ಮೊದಲನೇ ಬಾರಿಗೆ ಎಕ್ಸಾಮ್ ಬರೀತಾರೆ, ಇನ್ ಕೇಸ್ ಫ್ರೆಶರ್ ಆಗಿರಲಿ ಅಥವಾ ರಿಪೀಟರ್ಸ್ ಆಗಲಿ, ಅದೇ ರೀತಿ ಖಾಸಗಿ ವಿದ್ಯಾರ್ಥಿಗಳಾದರೂ ಕೂಡ ಅವರು ಕಡ್ಡಾಯವಾಗಿ ಮೊದಲನೇ ಪರೀಕ್ಷೆ ಬರೀಲೇಬೇಕು. ಏಕಾಏಕಿ 2 ಮತ್ತು 3ನೇ ಪರೀಕ್ಷೆಗೆ ಅಲೋ ಮಾಡೋದಿಲ್ಲ. ಮೊದಲನೇ ಪರೀಕ್ಷೆ ಬರೆದ ನಂತರ ಬೇಕಾದರೆ ನೀವು 2 ಅಥವಾ 3ನೇ ಪರೀಕ್ಷೆಗೆ ಹಾಜರಾಗಬೇಕು. ಅದೇ ರೀತಿ ರಿಪೀಟರ್ಸ್ ಅದೇ ರೀತಿ ಬೇರೆ ವಿದ್ಯಾರ್ಥಿಗಳು ಯಾರಿದ್ದಾರೆ, ಮೊದಲನೇ ಬಾರಿ ಯಾರು ಪರೀಕ್ಷೆ ಬರೀತಾರಲ್ಲ, ಮೊದಲನೇ ಬಾರಿ ಮುಗಿದು 1-2 ಬಾರಿ ಅಥವಾ ಮೊದಲನೇ ಬಾರಿ ನಂತರ ಯಾರು ಬರೀತಾರೆ ಅವರು ಬೇಕಾದರೆ ಡೈರೆಕ್ಟಾಗಿ 2 ಅಥವಾ 3ನೇ ಪರೀಕ್ಷೆಗೆ ಹಾಜರಾಗಬೇಕಾಗುತ್ತೆ. ಅಟೆಂಡೆನ್ಸ್ ಕಂಪಲ್ಸರಿ ಅಂತ ಹೇಳಿದ್ದಾರೆ. ನಾವು ನೆಕ್ಸ್ಟ್ ಯಾವುದಾದ್ರು ನಿಯಮ ಬಂದರೆ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀವಿ. ಈ ವಿಡಿಯೋದಲ್ಲಿ ನಿಮಗೆ ಇಷ್ಟೊಂದು ಕ್ಲಾರಿಟಿ ಸಿಗ್ತು ಅನ್ಕೋತೀನಿ. ಇದೇ ರೀತಿ ಅಪ್ಡೇಟ್ ಬೇಕಾದರೆ ದಯವಿಟ್ಟು ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.